ಬಿ ಜೆ ಪಿಗೆ ಟಾರ್ಗೆಟ್ ಯಾಕೆ ಕಮಲಕ್ಕೆ ಬಲ ನೀಡುತ್ತಾ ಪ್ರತಿಮೆ ರಾಜಕಾರಣ ಕೆಂಪೇಗೌಡರ ಪ್ರತಿಮೆ ಹಳೇ ಮೈಸೂರಿನಲ್ಲಿ ಬಿ ಜೆ ಪಿಗೆ ಎಷ್ಟು ಸೀಟು ಎಸ್ ವೆಲ್ಕಮ್ ಟು ಕರ್ನಾಟಕ ಟಿವಿ ನಾನು ಸತೀಶ್ ಅಂಜಿನಪ್ಪ ಇದೇ ನವೆಂಬರ್ ಹನ್ನೊಂದನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ದೇವನಹಳ್ಳಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈಗಾಗಲೇ ಬೃಹತ್ ಕೆಂಪೇಗೌಡರ ಪ್ರತಿಮೆ ಎತ್ತಿದೆ ಅದರ ಒಂದು ಅನಾವರಣಕ್ಕೆ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬರ್ತಾ ಇದ್ದಾರೆ ಬಿ ಜೆ ಪಿ ಈ ಒಂದು ಕಾರ್ಯಕ್ರಮವನ್ನು ಸರ್ಕಾರಿ ಕಾರ್ಯಕ್ರಮವನ್ನು ತನ್ನ ರಾಜಕೀಯಕ್ಕೆ ಅದರಲ್ಲೂ ಕೂಡ ಹಳೇ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಮತ್ತಷ್ಟು ಸ್ಟ್ರಾಂಗ್ ಆಗೋದಕ್ಕೆ ಏನು ಬೇಕೋ ಅದನ್ನು ಮಾಡ್ಕೊಳ್ಳೋ ತಯಾರಿಯಲ್ಲಿ ಇದೆ ಈಗಾಗಲೇ ರಾಜ್ಯಾದ್ಯಂತ ಪವಿತ್ರ ಮಣ್ಣನ್ನು ಸಂಗ್ರಹಿಸುವಂಥ ಕಾರ್ಯವನ್ನು ಬಿ ಜೆ ಪಿ ಸರ್ಕಾರ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ನವೆಂಬರ್ ಹನ್ನೊಂದನೇ ತಾರೀಕಿಂದ ಇನ್ನು ಆರು ತಿಂಗಳು ಎಲೆಕ್ಷನ್ ಏನಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಎಲೆಕ್ಷನ್ಗೆ ಈ ಒಂದು ಆರು ತಿಂಗಳಲ್ಲಿ ಹಳೇ ಮೈಸೂರು ಭಾಗದಲ್ಲಿ ಬಿ ಜೆ ಪಿಯನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಕೆಲವೊಂದಿಷ್ಟು ಮಹತ್ವದ ಹೆಜ್ಜೆಯನ್ನು ಇಡ್ತಾ ಇದೆ ಅದರ ಮೊದಲ ಭಾಗ ಪ್ರತಿಮೆ ಪಾಲಿಟಿಕ್ಸ್ ಎಸ್ ಕೆಂಪೇಗೌಡರ ಪ್ರತಿಮೆಯನ್ನು ದೇವನಹಳ್ಳಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಆ ಮುಖಾಂತರ ಮೊದಲಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಿ ಜೆ ಪಿಯನ್ನು ಸ್ಟ್ರಾಂಗ್ ಮಾಡೋದು ಬಿ ಜೆ ಪಿಯ ಪ್ಲಾನ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಆದರೆ ಆ ಐದರಲ್ಲಿ ಈಗ ಬಿ ಜೆ ಪಿ ಸದ್ಯ ಖಾತೆಯನ್ನು ತೆರೆದಿರೋದು ಕೇವಲ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಕೂಡ ಡಾಕ್ಟರ್ ಕೆ ಸುಧಾಕರ್ ಅವರು ಬಿ ಜೆ ಪಿಗೆ ಬಂದ ಬಳಿಕ ಇನ್ನು ಉಳಿದ ನಾಲ್ಕು ಕ್ಷೇತ್ರಗಳಲ್ಲಿ ಬಿ ಜೆ ಪಿಯನ್ನು ಹೇಗಾದರೂ ಮಾಡಿ ಒಂದು ಹಂತಕ್ಕೆ ತರಬೇಕು ಅನ್ನೋದು ಬಿ ಜೆ ಪಿಯ ಪ್ಲ್ಯಾನು ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಪ್ಲ್ಯಾನ್ ಆದರೆ ಅಟ್ ದ ಸೇಮ್ ಟೈಮ್ ಕೋಲಾರದಲ್ಲೂ ಕೂಡ ಕೋಲಾರ ಜಿಲ್ಲೆಯಲ್ಲೂ ಕೂಡ ಬಿ ಜೆ ಪಿಯನ್ನು ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಸ್ಟ್ರಾಂಗ್ ಮಾಡಬೇಕು ಅಧಿಕಾರಕ್ಕೆ ತರಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಪ್ಲ್ಯಾನ್ಸನ್ನು ಮಾಡ್ತಾಯಿದ್ದಾರೆ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಕೂಡ ನಾಲ್ಕು ವಿಧಾನಸಭಾ ಕ್ಷೇತ್ರ ಬರ್ತವೆ ಹೊಸಕೋಟೆ ದೊಡ್ಡಬಳ್ಳಾಪುರ ನೆಲಮಂಗ್ಲ ಮತ್ತು ದೇವನಹಳ್ಳಿ ಸೊ ಈ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಹೇಗಾದರೂ ಮಾಡಿ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರಬೇಕು ಸದ್ಯಕ್ಕೆ ಎಲ್ಲೂ ಕೂಡ ಬಿ ಜೆ ಪಿ ಇಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಕೂಡ ಬಿ ಜೆ ಪಿ ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ ಐದರಲ್ಲಿ ಕೇವಲ ಒಂದು ಮಾತ್ರ ಡಾಕ್ಟರ್ ಸುಧಾಕರ್ ಆ ಕಡೆ ಕೋಲಾರಲ್ಲೂ ಕೂಡ ಬಿ ಜೆ ಪಿ ಇಲ್ಲ ಈ ಮೂರು ಜಿಲ್ಲೆಯನ್ನು ಇಟ್ಕೊಂಡ್ರೆ ಬೆಂಗಳೂರು ಸಿಟಿಯಲ್ಲಿ ಮಾತ್ರ ಬಿ ಜೆ ಪಿ ಅದು ಹೆಚ್ಚು ಸ್ಥಾನವನ್ನು ಗಳಿಸಿದೆ ಸ್ಟ್ರಾಂಗ್ ಆಗಿದೆ ಆದರೆ ಬೆಂಗಳೂರು ಪಕ್ಕದಲ್ಲೇ ಇರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜೊತೆಗೆ ರಾಮನಗರ ಮಂಡ್ಯ ನೆಕ್ಸ್ಟು ಮೈಸೂರು ಹಾಸನ ಚಿತ್ರದುರ್ಗ ಆಮೇಲೆ ತುಮಕೂರು ಈ ಒಂದು ಭಾಗ ಏನಿದೆ ಹಳೆ ಮೈಸೂರು ಭಾಗ ಎಲ್ಲೂ ಕೂಡ ಬಿ ಜೆ ಪಿಗೆ ಇಲ್ಲ ಇತ್ತೀಚೆಗೆ ನೆಲೆಯನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಮಾಡ್ತಾಯಿದ್ರು ಕೂಡ ಅದು ಓಟ್ಗಳಾಗಿ ಸೀಟ್ಗಳಾಗಿ ಕನ್ವರ್ಟ್ ಆಗ್ತಾಯಿಲ್ಲ ಇದು ಬಿ ಜೆ ಪಿಗೆ ದೊಡ್ಡ ಮಟ್ಟದ ವರಿ ಆಗ್ತಾಯಿದೆ ಹೀಗಾಗಿನೇ ಯಾಕೆ ಅಂದರೆ ಟಾರ್ಗೆಟ್ ಒಕ್ಕಲಿಗ ಒಕ್ಕಲಿಗ ಮತಗಳು ಹೆಚ್ಚಾಗಿರೋದ್ರಿಂದ ಹಳೆ ಮೈಸೂರು ಭಾಗದಲ್ಲಿ ಈ ಒಕ್ಕಲಿಗ ಮತಗಳು ಬಿ ಜೆ ಪಿಗೆ ಇಲ್ಲ ಹಾಗಾಗಿ ಒಕ್ಕಲಿಗ ಮತಗಳನ್ನು ಹೇಗಾದರೂ ಮಾಡಿ ಪಡೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಪ್ಲ್ಯಾನ್ಸನ್ನು ಮಾಡಿದ್ರು ಈಗಾಗಿಯೇ ರಾಜ್ಯಸಭೆಗೆ ನಟ ಹಾಗೂ ರಾಜಕಾರಣಿ ಜಗ್ಗೇಶ್ ಅವರನ್ನು ರಾಜ್ಯಸಭೆಗೆ ಕಳಿಸಿದ್ರು ಒಕ್ಕಲಿಗ ಅನ್ನೋ ಕಾರಣಕ್ಕಾಗಿ ಕೆಲವೊಂದಿಷ್ಟು ವೋಟ್ಸ್ ಬರ್ಬೋದು ಹಳೆ ಮೈಸೂರು ಭಾಗದಲ್ಲಿ ಅನ್ನೋ ಕಾರಣಕ್ಕಾಗಿ ಈಗ ಪ್ರತಿಮೆಯನ್ನು ಅನಾವರಣ ಮಾಡ್ತಾ ಇದ್ದಾರೆ ಕೆಂಪೇಗೌಡರ ಪ್ರತಿಮೆಯನ್ನು ಅನಾವರಣ ಮಾಡ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಅದಕ್ಕೆ ಮಣ್ಣು ಸಂಗ್ರಹಕ್ಕೆ ವಿಧಾನಸೌಧದ ಮುಂದೆ ಚಾಲನೆಯನ್ನು ಕೂಡ ಕೊಡಲಾಯಿತು ಬರೀ ದೇವನಹಳ್ಳಿಯಲ್ಲಿ ಅಷ್ಟೇ ಅಲ್ಲ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಒಂದು ಪ್ರತಿಮೆಯನ್ನು ಮಾಡೋದಕ್ಕೆ ಈಗಾಗಲೇ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಈ ಕಡೆ ಮಂಡ್ಯ ಭಾಗದಲ್ಲಿ ಸುಮಲತಾ ಅವರನ್ನು ಬಿ ಜೆ ಪಿಗೆ ಕರೆತರುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ ಒಕ್ಕಲಿಗರ ವೋಟ್ ಜಾಸ್ತಿ ಮಾಡ್ಕೊಳ್ಳೋ ಒಂದು ಕಾರಣಕ್ಕಾಗಿ ಸೊ ಹೀಗಾಗಿನೇ ಹಳೇ ಮೈಸೂರು ಭಾಗವನ್ನು ಟಾರ್ಗೆಟ್ ಮಾಡಿಕೊಂಡು ಒಕ್ಕಲಿಗ ಮತಗಳನ್ನು ಪ್ರಮುಖವಾಗಿ ಹೇಗೆ ಒಕ್ಕಲಿಗರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಅತಿ ಹೆಚ್ಚು ಒಕ್ಕಲಿಗ ಮತಗಳು ಹಳೆ ಮೈಸೂರು ಭಾಗದಲ್ಲಿದ್ದಾವೆ ಈಗಾಗಿನೇ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಎರಡಕ್ಕೂ ಕೂಡ ಒಂದು ಭದ್ರಕೋಟೆ ಹಳೆ ಮೈಸೂರು ಭಾಗ ಬೆಂಗಳೂರನ್ನು ಹೊರತುಪಡಿಸಿ ಹಾಗಾಗಿ ಹೇಗಾದರೂ ಮಾಡಿ ಹೇಗೂ ಬೆಂಗಳೂರಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಅಟ್ಲೀಸ್ಟ್ ಹದಿನೈದು ನಾವು ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ಉಳಿದ ಬೆಂಗಳೂರು ಸುತ್ತಮುತ್ತ ಜಿಲ್ಲೆಗಳು ಜೊತೆಗೆ ಮೈಸೂರು ಭಾಗದ ಜಿಲ್ಲೆಗಳನ್ನು ಗೆದ್ದರೆ ಅಟ್ಲೀಸ್ಟ್ ಇನ್ನು ಎಂಬತ್ತೊಂಬತ್ತು ಕ್ಷೇತ್ರ ಇದೆ ಅದರಲ್ಲಿ ನಾವು ಮೂವತ್ತು ಕ್ಷೇತ್ರ ಗೆಲ್ಲಬಹುದಾ ಅನ್ನೋ ಒಂದು ಟಾರ್ಗೆಟನ್ನು ಇಟ್ಕೊಂಡಿದ್ದಾರೆ ಅದು ಟಾರ್ಗೆಟ್ ಐವತ್ತಾಗಿರ್ಬೋದು ಬಿ ಜೆ ಪಿಗೆ ಅಟ್ಲೀಸ್ಟ್ ಆ ಐವತ್ತು ಟಾರ್ಗೆಟ್ ಇಟ್ಕೊಂಡ್ರೆ ಮೂವತ್ತು ಗೆಲ್ಲಬಹುದು ಆ ಮೂವತ್ತು ಗೆಲ್ಲಬೇಕು ಅಂದರೆ ನಮಗೆ ಈ ಒಂದು ಪ್ರತಿಮೆ ಪಾಲಿಟಿಕ್ಸ್ ಹೆಲ್ಪ್ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ಕರೆಸ್ತಾ ಇದ್ದಾರೆ ಸುಮಾರು ಐದರಿಂದ ಆರು ಲಕ್ಷ ಕಾರ್ಯಕರ್ತರನ್ನು ಸೇರಿಸಬೇಕು ಅನ್ನೋ ಒಂದು ಲೆಕ್ಕಾಚಾರ ಬಿ ಜೆ ಪಿಗಿದೆ ಬಿ ಜೆ ಪಿಯ ಜನಸಂಕಲ್ಪ ಯಾತ್ರೆ ಆರಂಭ ಆಗಿದ್ದೇ ದೊಡ್ಡಬಳ್ಳಾಪುರದಲ್ಲಿ ಯಾಕೆ ದೊಡ್ಡಬಳ್ಳಾಪುರದಲ್ಲಿ ಮಾಡಿದ್ರು ಅಂದರೆ ಇದೇ ಕಾರಣಕ್ಕಾಗಿಯೇ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಕೋಲಾರ ಈ ಮೂರು ಜಿಲ್ಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ದೊಡ್ಡಬಳ್ಳಾಪುರದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ರು ಈಗ ಕೆಂಪೇಗೌಡರ ಪ್ರತಿಮೆಯನ್ನು ಅನಾವರಣ ಮಾಡ್ತಾಯಿದ್ದಾರೆ ಅದು ಕೂಡ ದೇವನಹಳ್ಳಿಯಲ್ಲಿ ನಡೀತಾ ಇದೆ ಅದು ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರುತ್ತೆ ಸೊ ಇಲ್ಲೂ ಕೂಡ ಅಜೆಂಡಾ ಈ ಮೂರು ಜಿಲ್ಲೆಗಳು ಪ್ಲಸ್ ಹಳೇ ಮೈಸೂರು ಭಾಗ ಪ್ಲಸ್ ಒಕ್ಕಲಿಗರ ಮತಗಳು ಸೊ ಬಿ ಜೆ ಪಿಗೆ ಒಕ್ಕಲಿಗರು ಓಟ್ ಆಗ್ತಾರ ಇಷ್ಟೆಲ್ಲ ಮಾಡಿದ್ರೆ ಪ್ರತಿಮಾ ಪಾಲಿಟಿಕ್ಸ್ ಬಿ ಜೆ ಪಿಗೆ ವರ್ಕೌಟ್ ಆಗುತ್ತಾ ಕೆಂಪೇಗೌಡರ ಪ್ರತಿಮೆಯನ್ನು ಅನಾವರಣ ಮಾಡಿದ ಬಳಿಕ ನರೇಂದ್ರ ಮೋದಿ ಅವರ ಭಾಷಣ ಜೊತೆಗೆ ಆ ಒಂದು ಸಮಾರಂಭಕ್ಕೆ ಸೇರುವ ಕಾರ್ಯಕರ್ತರು ಒಕ್ಕಲಿಗ ಬೆಲ್ಟ್ನಲ್ಲಿ ಬಿ ಜೆ ಪಿಗೆ ಬಲವನ್ನು ಕೊಡ್ತಾರಾ ಬಿ ಜೆ ಪಿಗೆ ಬಲ ಕೊಡ್ತಾರಾ ಬಿ ಜೆ ಪಿಗೆ ಓಟ್ ಹಾಕ್ತಾರೆ ಬಿ ಜೆ ಪಿಗೆ ಹಳೆ ಮೈಸೂರು ಭಾಗದಲ್ಲಿ ಸೀಟು ಕನ್ವರ್ಟ್ ಆಗುತ್ತಾ ಸೊ ನಿಮ್ಮ ಪ್ರಕಾರ ಪ್ರತಿಮಾ ಪಾಲಿಟಿಕ್ಸ್ನಿಂದ ಬಿ ಜೆ ಪಿಗೆ ಎಷ್ಟು ಸೀಟ್ ಲಾಭ ಆಗಬಹುದು ಒಕ್ಕಲಿಗ ಮತಗಳು ಬಿ ಜೆ ಪಿಗೆ ಹೋಗ್ತವೆ ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು